ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಉರಿದಕ್ಕಿ ತಮಟಾನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಸುಲಭವಾಗಿ ಇದ್ದೀವಿ ಅದರೊಳಗೂ ಇವತ್ತು ಮೂರು ಕೆ ಜಿ ಅಕ್ಕಿಯನ್ನು ಬಳಸ್ಬಿಟ್ಟು ಯಾವ ರೀತಿ ತಮಟ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹುರಿದಕ್ಕಿ ತಮಟಾನ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಮಾಡೇ ಮಾಡಿ ಉರ್ದಕ್ಕಿ ತಮಟಾನ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾನು ಇವತ್ತು ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ತಮಟ ಮಾಡೋದು ಯಾವ ರೀತಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ನಮ್ಮ ನಮ್ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ಇರೋದರಿಂದ ಇವತ್ತು ನಾನು ಉರ್ದಕ್ಕಿ ತಮಟಾನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇನ್ನೂರು ಗ್ರಾಮ್ ನೀರು ಸೇರಿಸ್ಕೊಂತಾ ಇದ್ದೀನಿ ಇನ್ನೂರು ಗ್ರಾಮ್ ನೀರು ಸೇರಿಸಾದ ಬೆಲ್ಲದ ಪಾಕ ಮಾಡೋದಕ್ಕೆ ನಾನು ಎರಡು ಕೆ ಜಿ ಬೆಲ್ಲನ ಸಣ್ಣಗೆ ಈ ರೀತಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀವಿ ನೋಡಿ ಬೆಲ್ಲ ಎಲ್ಲನ ನೀಟಾಗಿ ಪುಡಿ ಮಾಡ್ಕೊಂಡು ಹಾಕೋದ್ರಿಂದ ಬೇಗ ನಾವು ಪಾಕನ ಮಾಡ್ಕೊಬೋದು ಇವತ್ತು ನಮ್ಮ ಮನೇಲಿ ಶುಭ ಕಾರ್ಯಕ್ರಮ ಇರೋದ್ರಿಂದ ತಿಂಡಿಗಳನ್ನ ಮಾಡ್ತಾ ಅಂದರೆ ಇವತ್ತು ಸಿಹಿ ತಿಂಡಿಗಳನ್ನ ಮಾಡ್ತಾ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಈ ವಿಡಿಯೋನ ನಾನು ಇಷ್ಟಪಡ್ತಾಯಿದ್ದೀನಿ ಬೆಲ್ಲದ ಪಾಕಕ್ಕೆ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಪಾಕ ಬರೋದ್ರೊಳಗಡೆ ತಮಟಕ್ಕೆ ಬೇಕಾಗಿರುವ ಎಲ್ಲ ಪದಾರ್ಥಗಳನ್ನೂ ಕೂಡ್ಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅರ್ಧ ಕೆ ಜಿ ಕಡಲೆ ಬೀಜನ ಹುರಿದ್ಬಿಟ್ಟು ಅದರ ಮೇಲುಗಡೆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ತರಿ ತರಿಯಾಗಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಅರ್ಧ ಕೆ ಜಿ ಕಡಲೆನ ಒಂದು ಸಲ ಮಿಕ್ಸಿ ಜಾರಲ್ಲಿ ಆಡಿಸ್ಕೊಬೇಕಾಗುತ್ತೆ ಅದನ್ನು ಸಹ ತರಿ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಬೇಕು ಕಡಲೆ ಬೇಗ ಆಗುತ್ತೆ ಹಾಗಾಗಿ ಒಂದು ಸಲ ಆಡಿಸ್ಕೊಂಡ್ರೆ ಸಾಕು ಅಂಥ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಸೇರಿಸ್ತಾಯಿದ್ದೀವಿ ತುರಿದಿರೋವಂಥ ಕೊಬ್ಬರಿನ ಮತ್ತು ಎಳ್ಳು ಒಂದು ಇನ್ನೂರು ಗ್ರಾಮ ಎಳ್ಳನ್ನು ಸೇರಿಸ್ಕೊತಾ ಇದ್ದೀವಿ ಎಳ್ಳು ಹಾಕೋದ್ರಿಂದ ರಮಟಕ್ಕೆ ಎಳ್ಳು ಹಾಕೋದ್ರಿಂದ ಅದರ ಪರಿಮಳನೆ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಕಡಲೆ ಬೀಜ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಅದರೊಳಗೆ ಒಂದು ಸ್ವಲ್ಪ ಬೆಲ್ಲನೂ ಇದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀವಿ ಈಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಪದಾರ್ಥಗಳ್ನು ಸೇರಿಸಾದ ಮೇಲೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಹುರಿದಿರೋ ಅಕ್ಕಿ ಹಿಟ್ಟನ್ನ ಮೂರು ಕೆ ಜಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಒಂದಕ್ಕೊಂದು ಬೆರೆಯಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ಪದಾರ್ಥಗಳು ನೀಟಾಗಿ ಒಂದಕ್ಕೊಂದು ಬೆರೆಯಾಗಿ ಈ ಸಮಯದಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಮಟಕ್ಕೆ ಬೇಕಾಗಿರುವ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಬೆಲ್ಲಕ್ಕೆ ಪಾಕ ಇಟ್ಟಿದ್ವಲ್ಲ ಅದು ಕುದೀತಾ ಇದೆ ಒಂದೇಳೆ ಪಾಕ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಪಾಕಕ್ಕೆ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾವು ಕುದಿಸ್ಕೊಂಡ್ರೆ ಪಾಕ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ರೆ ನಾವು ಇವತ್ತು ತೋರಿಸಿದ್ದೀನಲ್ಲ ಆ ಮೆಜರ್ಮೆಂಟಲ್ಲಿ ನೀವು ಸಿಹಿ ತಿಂಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವತ್ತು ನಾನು ಉರ್ದಕ್ಕಿ ತಮಟನ ನೂರು ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣದಾಗಿ ಕಟ್ಟಿದ್ರೆ ಒಂದು ನೂರು ಉಂಡೆಗಳು ಆಗ್ತವೆ ಸಣ್ಣ ಸಣ್ಣ ಉಂಡೆಗಳ್ನ ಮಾಡಿದ್ರೆ ಮೂರು ಕೆ ಜಿ ಅಕ್ಕಿಲಿ ನೂರ ಉಂಡೆಗಳನ್ನ ನಾವು ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದೇಳೆ ಪಾಕ ಬಂದಿದೆ ಈಗ ಇದನ್ನು ಶೋಧಿಸ್ಕೊತಾ ಇದ್ದೀವಿ ಏನಾದ್ರೂ ಅದರೊಳಗೆ ಕಸ ಕಟ್ಟಿಗಳು ಮತ್ತು ಕೆಳಗಡೆ ಕಲ್ಲುಗಳೆಲ್ಲ ಉಳ್ಕೊಂಡಿರುತ್ತೆ ಅದೆಲ್ಲನ ನಾವು ತಕ್ಕೊಂಬೋದು ಶೋಧಿಸ್ಕೊಳ್ಳೋದ್ರಿಂದ ಪಾಕನ ಶೋಧಿಸ್ಕೊಂಡಾದ್ಮೇಲೆ ಬಿಸಿ ಬಿಸಿ ಪಾಕನ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಬೇಕಾಗುತ್ತೆ ಅಂದರೆ ಇಲ್ಲಿ ಹಾಕಿರೋ ಹಿಟ್ಟಿಗೆಲ್ಲನ ಒಂದೇ ಸಲ ಪಾಕ ಹಾಕ್ಬಿಟ್ಟು ನಾವು ಕಲಿಸ್ಕೊಬಾರ್ದು ಒಂದು ಸ್ವಲ್ಪ ಹಿಟ್ಟಿಗೆನೇ ನಾವು ಪಾಕ ಹಾಕ್ಬಿಟ್ಟು ಕಲಸ್ಕೊಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನೋಡಿ ಅಲ್ಲೇ ಕಲಿಸ್ತಾ ಇದ್ದೀವಿ ಆ ರೀತಿ ಕಲಿಸೋದ್ರಿಂದ ಬಿಸಿ ಬಿಸಿಯಾಗಿ ನಾವು ಕಟ್ಕೊಂಬಿಡ್ಬೋದು ಇಲ್ಲಿ ಸೇರಿಸಿರೋ ಇಟ್ಟಿಗೆಲ್ಲ ಎಲ್ಲ ಪಾಕನೂ ಒಂದೇ ಸಲ ಹಾಕ್ಬಿಟ್ಟು ನಾವು ತೊಮಟ ಕೊಟ್ಟಕ್ಕೆ ಅದು ಬರೋದಿಲ್ಲ ಬೇಗ ಹಾರ್ಕೊಂಬಿಡುತ್ತೆ ನಾವು ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಕಲಿಸ್ಕೊಂಡು ಕಟ್ಕೊಳೋದ್ರಿಂದ ಉಂಡೆಗಳು ನೀಟಾಗಿ ಬರುತ್ತೆ ಮತ್ತು ಜಾಸ್ತಿ ಪಾಕ ಎಳ್ಕೊಳೋದಿಲ್ಲ ಆ ಥರ ಕಟ್ಟೋದ್ರಿಂದ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡು ಪಾಕನ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಕಟ್ಕೊತಾ ಇದ್ದೀವಿ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಮನೆಯಲ್ಲೇ ತಿಂಡಿ ಮಾಡೋದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ ಹೊರಗಡೆಯಿಂದ ಈಗ ಎಲ್ಲರೂ ತಗೊಂಬಂದು ಇಡ್ತಾರೆ ಆದರೆ ನಾವು ಮನೇಲಿ ಮಾಡಿದಷ್ಟು ಮನಸ್ಸಿಗೆ ಖುಷಿ ಬರೋದಿಲ್ಲ ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ನಾವು ಉಂಡೆಗಳನ್ನ ಕಟ್ಕೊತಾ ಇದ್ದೀವಿ ಒಂದು ಮೂರರಿಂದ ನಾಲ್ಕು ಜನ ಇದ್ದರೆ ಬೇಗ ಉಂಡೆಗಳ್ನ ಕಟ್ಕೊಬೋದು ನಾವು ಈ ಥರ ತಿಂಡಿಗಳನ್ನ ಜಾಸ್ತಿ ಮಾಡಬೇಕು ಅಂತಂದಾಗ ಒಂದು ನಾಲ್ಕರಿಂದ ಐದು ಜನ ಇದ್ದರೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ಜನ ನಮ್ಮ ಮನೆಯಲ್ಲಿ ಕಟ್ತಾ ಇದ್ದೀವಿ ನಾವು ಎಷ್ಟು ದೊಡ್ಡ ಗಾತ್ರದ ಉಂಡೆಗಳು ಬೇಕೋ ಅಷ್ಟು ದೊಡ್ಡ ಗಾತ್ರದ ಉಂಡೆಗಳನ್ನ ಕಟ್ಕೊಬೋದು ನೋಡಿ ಈ ರೀತಿ ದೊಡ್ಡ ದೊಡ್ಡ ಉಂಡೆಗಳ್ನ ಕಟ್ತಾ ಇದೀವಲ್ಲ ಅದು ತಟ್ಟೆಗೆ ಜೋಡಿಸೋದಕ್ಕಾಗುತ್ತೆ ನಾವು ಮೊದಲು ತಟ್ಟೆಗೆ ಎಷ್ಟು ಜೋಡ್ಸೋದಕ್ಕೆ ಬೇಕೋ ಅಷ್ಟು ಉಂಡೆಗಳನ್ನ ಮೊದಲು ಕಟ್ಟಿ ಇದ್ದೀವಿ ನೋಡಿ ಈ ರೀತಿ ಮಾಡಿದ ಉಂಡೆಗಳನ್ನ ದೊಡ್ಡ ದೊಡ್ಡ ಉಂಡೆಗಳನ್ನ ತಟ್ಟೆಗೆ ಜೋಡಿಸೋದಿಕ್ಕೆ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿ ಮಾಡಿದ ಸಣ್ಣ ಸಣ್ಣ ಉಂಡೆಗಳನ್ನ ಮೊಡ್ಲಿಕ್ಕಿಗೆ ಬೇಕು ಅಲ್ವಾ ಹಾಗಾಗಿ ಅದಕ್ಕೆ ಸಣ್ಣ ಸಣ್ಣ ಉಂಡೆಗಳ್ನ ಮಾಡ್ಕೊಂಡಿದ್ದೀವಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಇವತ್ತು ನಾನು ಮಾಡಿ ತೋರಿಸಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಯಾವ ರೀತಿ ಈ ವಿಡಿಯೋ ಬಂದಿದೆ ಅಂದ್ಬಿಟ್ಟು ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಹಿತೈಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು